ಹೇಗೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಉಡದಲ್ಲಿ ಪೊಲೀಸ್ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂದ್ರೆ ಶೀಘ್ರದಲ್ಲಿ ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಪೊಲೀಸ್ ಹೊಸ ನೇಮಕಾತಿ ನೋಡಿ ಸ್ನೇಹಿತರೆ ಟೋಟಲ್ ಎಷ್ಟು ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹೊಸ ಪೊಲೀಸ್ ಹೊಸ ಪೊಲೀಸ್ ಅಧಿಸೂಚನೆ ಆಗಲಿದೆ ಸೊ ಅದು ಶೀಘ್ರದಲ್ಲಿ ಸೊ ಬಟ್ ಯಾವಾಗ ಆಗಲಿದೆ ಎಷ್ಟು ಪೋಸ್ಟ್ಗಳು ಆಗಲಿದೆ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಕೊಂಡು ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗಿ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರೋ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ನೋಡಿ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳ ಭರ್ತಿ ಅಂತ ಕರ್ನಾಟಕದ ಗೃಹ ಮಂತ್ರಿ ಆಗಿರುವಂತ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ನೋಡಿ ಸ್ನೇಹಿತರೆ ಇದು ಮೊದಲ ಹಂತದಲ್ಲಿ ಐದನೂರ ನಲವತ್ತ ಐದು ಪಿ ಐ ಹುದ್ದೆಗಳ ನೇಮಕಕ್ಕೆ ಪರೀಕ್ಷೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಸೊ ಸ್ನೇಹಿತರೆ ನೋಡಿ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳ ಭರ್ತಿಗೆ ಆ ಒಂದು ಅಂದ್ರೆ ಕರ್ನಾಟಕದ ಗೃಹ ಮಂತ್ರಿ ಆಗಿರುವಂತಹ ಕರ್ನಾಟಕದ ಗೃಹ ಮಂತ್ರಿ ಆಗಿರುವಂತಹ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೊದಲ ಹಂತದಲ್ಲಿ ಐದುನೂರ ನಲವತ್ತೈದು ಪಿ ಹುದ್ದೆಗಳ ನೇಮಕಕ್ಕೆ ಪರೀಕ್ಷೆ ಸೊ ಸ್ನೇಹಿತರೆ ಬೆಂಗಳೂರು ರಾಜ್ಯದಲ್ಲಿ ಖಾಲಿ ಇರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಸೇರಿದಂತೆ ಮುಂದಿನ ಆರು ತಿಂಗಳು ನೋಡಿ ಸ್ನೇಹಿತರೆ ಎಷ್ಟು ಹೇಳಂದ್ರೆ ಆರು ತಿಂಗಳಲ್ಲಿ ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂದರೆ ಅದರ ಭಾಗವಾಗಿ ಸದ್ಯ ಹೈಕೋರ್ಟ್ ಸೂಚನೆ ಮೇರೆಗೆ ನಾಕ್ ಐದುನೂರ ನಲವತ್ತೈದು ಪಿ ಐ ಹುದ್ದೆಗಳಿಗೆ ಡಿಸೆಂಬರ್ನಲ್ಲಿ ಮರು ಮರು ಪರೀಕ್ಷೆ ನಡೆಸುತ್ತಿರುವುದಾಗಿ ಗೃಹ ಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಅಂದ್ರೆ ಟೋಟಲ್ ಎಷ್ಟು ಅಂದ್ರೆ ಆರು ತಿಂಗಳಿಂದ ಅವಧಿ ಕೊಟ್ಟಿದ್ದಾರೆ ಅಂದ್ರೆ ಆರು ತಿಂಗಳಲ್ಲಿ ಇವು ಏನಪ್ಪ ಅಂದರೆ ಹೊಸ ನೋಟಿಫಿಕೇಶನ್ ಆಗಲಿದೆ ಸೊ ಈಗ ಸದ್ಯ ಹೈಕೋರ್ಟ್ ಏನಪ್ಪ ಅಂದರೆ ಒಂದು ಸೂಚನೆ ಕೊಟ್ಟಿದ್ದಾರೆ ಪಿ ಎಸ್ ಐ ಹುದ್ದೆಗಳಿಗೆ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಇಪ್ಪತ್ ಮೂರ ಕೂಡ ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಏನಪ್ಪಾ ಅಂದ್ರೆ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ಪರೀಕ್ಷೆ ನಡೆಯಲಿದೆ ಸೊ ಸ್ನೇಹಿತರೆ ಇದು ಆದ ನಂತರ ಕೇಳಿ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು ನಾಲ್ಕುನೂರ ನೂರ ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳಲ್ಲಿ ಒಂದು ಸಾವಿರದ ಅಥವಾ ಹದಿನೈದು ನೂರ ನಲವತ್ತೇಳು ಮಂದಿ ಪಿ ಎಸ್ ಐ ಹಾಗೂ ಮೂರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಇರಲಿದ್ದಾರೆ ಎಸ್ ನೋಡಿ ಸ್ನೇಹಿತರೆ ಟೋಟಲ್ ನಾಲ್ಕು ಸಾವಿರದ ಐದುನೂರ ನಲವತ್ತೇಳು ಹುದ್ದೆಗಳಲ್ಲಿ ಸ್ನೇಹಿತರೆ ಇದ್ರಾಗ ಏನಪ್ಪ ಅಂದ್ರೆ ಮೂರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹದಿನೈದು ನೂರ ನಲವತ್ತೇಳು ಏನಪ್ಪ ಅಂದ್ರೆ ಇವು ಪಿ ಎಸ್ ಐ ಹುದ್ದೆಗಳು ಇರಲಿದೆ ಅಥವಾ ಪಿ ಎಸ್ ಐ ಏನಪ್ಪ ಅಂದ್ರೆ ಹುದ್ದೆಗಳು ಇದಾವೆ ಸೊ ಅದಕ್ಕಾಗಿ ಸ್ನೇಹಿತರೆ ಸೊ ಇವು ಟೋಟಲ್ ಏನಪ್ಪಾ ಅಂದ್ರೆ ಎಷ್ಟು ಅಂದ್ರೆ ಆರು ತಿಂಗಳ ನಂತರ ನೋಟಿಫಿಕೇಶನ್ ಆಗಲಿದೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ಒಂದು ಮಾಹಿತಿ ನೋಡಿ ನಾಕ್ ನೂರ ಎರಡು ಪಿ ಎಸ್ ಐ ಅಂದ್ರೆ ಆಲ್ರೆಡಿ ಈಗಾಗಲೇ ನೋಟಿಫಿಕೇಶನ್ ಆಗಿರುವಂತಹ ನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಭರ್ತಿಗೆ ಚಾಲನೆ ನೀಡಲಾಗುವುದು ಕೂಡ ಅಂತ ಇದು ಕೊಟ್ಟಿದ್ದಾರೆ ಯಾಕಂದ್ರೆ ಸ್ನೇಹಿತರೆ ಈಗ ಪಿ ಎಸ್ ಐ ಹುದ್ದೆ ಆದ ನಂತರ ಅಂದರೆ ಪಿ ಎಸ್ ಐ ಹುದ್ದೆಗಳ ಪರೀಕ್ಷೆ ಆದ ನಂತರ ಮತ್ತೆ ಶೀಘ್ರದಲ್ಲಿ ಏನಪ್ಪ ಸ್ನೇಹಿತರೆ ನಾಲ್ಕು ನೂರ ನಾಲ್ಕು ಸಾವಿರದ ಐದ್ನೂರ ನಲವತ್ತೇಳು ಏನಪ್ಪ ಅಂದರೆ ಹುದ್ದೆಗೆ ಇಲ್ಲಿ ಏನಪ್ಪದೇ ಭರ್ತಿ ಮಾಡಲಾಗುವುದು ಅಂತ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಮಾಹಿತಿ ಬರ್ ಬಂದಿರ್ತಕ್ಕಂಥ ಸ್ನೇಹಿತರೆ ಓಕೆ ಸೊ ಅದಕ್ಕಾಗಿ ಸ್ನೇಹಿತರೆ ಶೀಘ್ರದಲ್ಲಿ ಏನಪ್ಪ ಅಂದರೆ ನೋಟಿಫಿಕೇಶನ್ ಆಗಲಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಸ್ಟಡಿ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಲ್ ನಿಲ್ಲಿಸಬೇಡಿ ಸ್ನೇಹಿತರೆ ಚೆನ್ನಾಗಿ ಅಂದ್ರೆ ಮುಂದುವರಿಸಿ ಮತ್ತು ನೀವು ಯಾವ್ಯಾವ ಸಿಲೆಬಸ್ನಲ್ಲಿ ಮತ್ತೆ ನೀವು ಯಾವ್ಯಾವ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ನಿಮ್ಮದೇ ಮುಗ್ದಿಲ್ಲ ಇನ್ನೊಂದು ಸುದ್ದಿ ಏನಪ್ಪ ಅದು ಚೆನ್ನಾಗಿ ಏನಪ್ಪ ಅದೆ ಕರೆಕ್ಟಾಗಿ ಮುಗಿಸಿ ಸ್ನೇಹಿತರೆ ಯಾಕಂದರೆ ಗೊತ್ತಿರಬೇಕು ಮತ್ತು ಶೀಘ್ರದಲ್ಲಿ ಹೊಸದಾಗಿ ಏನಪ್ಪ ಅದೇ ನೋಟಿಫಿಕೇಶನ್ ಆಗಲಿದೆ ಸೊ ಅದಕ್ಕೋಸ್ಕರ ಸ್ನೇಹಿತರೆ ಅಭ್ಯಾಸವನ್ನು ನಿಲ್ಲಿಸಬೇಡಿ ಸ್ನೇಹಿತರೆ ಅಭ್ಯಾಸ ನಿಮ್ಮ ಅಭ್ಯಾಸ ನಿಮ್ಮ ಅಭ್ಯಾಸವನ್ನು ನಿಲ್ಲಿಸಬೇಡಿ ಚೆನ್ನಾಗಿ ಏನಪ್ಪ ಅದೇ ಮುಂದಿರಿಸಿದ ಸ್ನೇಹಿತರೆ ಸೊ ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ